ಮತ್ತೆ ಆಸಿಫ್ ಸ್ನೇಹಿತರಾಗಿದ್ರು. ಅವರಿಬ್ರು ಒಂದೇ ಹಳ್ಳಿಲ್ ವಾಸ ಮಾಡ್ತಿದ್ರು ಮತ್ತೆ ಒಟ್ಟಿಗೆ ಕಟ್ಟಿಗೆ ಕತ್ತರಿಸೋದಕ್ಕೆ ಕಾಡಿಗೆ ಹೋಗ್ತಿದ್ರು. ನಾವು ಕಾಡಿನ ಮಧ್ಯಭಾಗಕ್ಕೆ ಹೋಗ್ಬೇಕು. ಅಲ್ಲಿ ದೊಡ್ಡ ದೊಡ್ಡ ಬಿದಿರಿನ ಮರ ಇದಾವೆ. ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ನಾವು ನದಿಯನ್ನ ಪಾರ್ ಮಾಡಬೇಕಾಗುತ್ತೆ. ಆದ್ರೆ ಬರುವಾಗ ನದಿ ಪ್ರಭಾವ ಜಾಸ್ತಿ ಇದ್ರೆ ನಾವು ವಾಪಸ್ ಹೇಗೆ ಬರೋದು? ನಾವು ನದಿಯ ಪ್ರಭಾವ ಕಡಿಮೆ ಇದ್ದಾಗ್ಲೇ ನಾವು ಅಲ್ಲಿಗೆ ಹೋಗೋಣ. ಮತ್ತೆ ಬೇಗ ಬೇಗ ಬಿದಿರನ್ನ ಕಟ್ ಮಾಡಿ ಬಂದ್ಬಿಡೋಣ. ತುಂಬಾ ಉದ್ದವಾಗಿರುವ ಬಿದಿರಿಯಿಂದ ಹಣ ಜಾಸ್ತಿ ಸಿಗುತ್ತೆ, ಗೊತ್ತಾಯ್ತಾ? ಇದು ಸರಿನೇ, ನಾಳೆನೆ ಹೋಗೋಣ. ಮಾರ್ನದಿಂದ ಅವರಿಬ್ರು ಕೂಡ ದಟ್ಟವಾದ ಕಾಡೊಳಗಡೆ ಹೋಗ್ತಾರೆ. ಇಲ್ಲಿ ಎಷ್ಟು ದಪ್ಪ ದಪ್ಪ ಬಿದಿರುಗಳಿದಾವೆ, ಮತ್ತೆ ಉದ್ದ ಕೂಡ. ವ್ಯಾಪಾರಿಗಳು ಇದಕ್ಕೆ ತುಂಬಾ ಒಳ್ಳೆ ಬೆಲೆ ಕೊಡ್ತಾರೆ. ಅದು ಅವ್ರಿಗೆ ಸಿಕ್ಕಿದ್ರಿಂದ ತುಂಬಾನೇ ಖುಷಿಯಾಗಿದ್ರು. ಅವರು ಆ ಬಿದ್ರನ್ನ ತಮ್ಮ ಹಳ್ಳಿಗೆ ತಗೊಂಡ್ ಬರ್ತಾರೆ. ವಾ ವಾ, ತುಂಬಾ ದಿನ ಆದ್ಮೇಲೆ ಈ ತರ ಬಿದ್ರನ್ ನೋಡಿದೀನಿ. ಇವಾಗ ಇದಕ್ಕೆ ಬೆಲೆ ಕೂಡ ಚೆನ್ನಾಗಿ ಕೊಡಿ. ಆಹಾ, ಒಂದು ಬಿದ್ರಿಗೆ 200 ರೂಪಾಯಿ. ನೀವಿಬ್ರು 5 ಬಿದ್ರನ್ನ ತಂದಿದ್ದೀರಾ. ಇದರ ಹಣ 1000 ರೂಪಾಯಿ. 1000 ರೂಪಾಯಿ ಸಿಕ್ಕಿದ್ರಿಂದ ಇಬ್ಬರಿಗೂ ತುಂಬಾ ಖುಷಿಯಾಗಿತ್ತು. ಆ ದುಡ್ಡನ್ನ ಇಬ್ರು ಹಂಚ್ಕೋತಾರೆ. ಚಿಕ್ಕ ಚಿಕ್ಕ ಬಿದ್ರಿಂದ ಬರೀ 300 ರೂಪಾಯಿ ಸಂಪಾದನೆ ಆಗ್ತಿತ್ತು, ಇವತ್ತು 500 ರೂಪಾಯಿ. ಇನ್ನು ನಾವು ಕಾಡಿನ ಮಧ್ಯಭಾಗಕ್ಕೆ ಹೋಗ್ಬೇಕು. ಆವತ್ತಿಂದ ಅವರಿಬ್ರು ನದಿನ ದಾಟಿ ಆ ಬಿದ್ರನ್ನ ತರ್ತಾ ಇದ್ರು. ಮತ್ತೆ ವ್ಯಾಪಾರಿ ಕೂಡ ಅವರಿಗೆ ಒಳ್ಳೆ ದುಡ್ಡನ್ನೇ ಕೊಡ್ತಾ ಇದ್ದ. ಒಂದು ದಿನ ಇಬ್ರು ಸ್ನೇಹಿತರು ಹೋಗೋದಕ್ಕೆ ಅಂತ ರೆಡಿಯಾಗಿದ್ರು. ಅಣ್ಣ ಅಮ್ಮ ಹೇಳಿದ್ದಾರೆ ಮಾರುಕಟ್ಟೆಯಿಂದ ಅಕ್ಕಿ ಹಾಗೂ ಮಸಾಲೆ ತರಕ್ಕೆ. ಮತ್ತೆ ನಾನು ಪನ್ನೀರ್ ಕೂಡ ತರಬೇಕು. ಹಾಗಾದ್ರೆ ಬಾ, ಮೊದಲು ಮಾರುಕಟ್ಟೆ ಹೋಗೋಣ, ಆಮೇಲೆ ನದಿ ಪಾರ್ ಮಾಡೋಣ. ಹಾ, ಎರಡ್ ಕೆಲ್ಸನೂ ಒಟ್ಟಿಗೆ ಆಗ್ಬಿಡುತ್ತೆ. ಇಬ್ರು ಮಾರ್ಕೆಟ್ಗೆ ಹೋಗ್ತಾರೆ ಮತ್ತೆ ಅಲ್ಲಿ ಅವ್ರಿಗೆ ಏನೇನ್ ಕೊಂಡ್ಕೋಬೇಕಾಗಿತ್ತೋ ಅದನ್ನೆಲ್ಲ ಕೊಂಡ್ಕೋತಾರೆ. ನೋಡು ಗೆಳೆಯ, ಎಷ್ಟು ಒಳ್ಳೆಯ ಪನ್ನೀರ್ ಸಿಕ್ಕಿದೆ. ಇವತ್ತಂತೂ ನನ್ನ ಮನೆಯಲ್ಲಿ ಒಳ್ಳೆ ಊಟ. ನಾನು ಬರ್ತೀನಿ ತಿನ್ನಕ್ಕೆ. ಬಾ ಮತ್ತೆ, ನಿನಗೆ ಯಾವತ್ತಾದ್ರೂ ಬರ್ಬೇಡ ಅಂತ ಹೇಳಿದೀನಾ? ಬಾ, ಇವಾಗ ನದಿ ಪಾರ್ ಮಾಡೋಣ, ಬಿದ್ರನ್ ಕುಯ್ದು ಮಾರ್ಬೇಕಲ್ವಾ. ಹಾ ಹಾ. ಅವರಿಬ್ರು ದಟ್ಟವಾದ ಕಾಡಿನ ಮಧ್ಯೆ ಹೋಗ್ತಾರೆ. ಯಾವಾಗಿನ ತರನೇ ನದಿನ ದಾಟ್ಕೊಂಡು ಕಾಡೊಳಗಡೆ ಹೋಗಿ ತಲುಪಿದ್ರು. ಬಿದ್ರನ್ನ ಕತ್ತರಿಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಮಳೆ ಶುರುವಾಗತ್ತೆ. ಮಳೆ ತುಂಬಾ ಜೋರಾಗತ್ತೆ. ಸ್ವಲ್ಪ ಹೊತ್ತಲ್ಲೇ ಅವ್ರ ಬಿದ್ರು ಕತ್ತರಿಸಿದ್ದು ಮುಗಿಯತ್ತೆ. ಆಮೇಲೆ ಅವರಿಬ್ರು ಆ ಬಿದ್ರನ್ನ ತಲೆ ಮೇಲೆ ಹೊತ್ಕೊಂಡು ನದಿ ಕಡೆ ಹೋಗ್ತಾರೆ. ಆದ್ರೆ ನದಿನಲ್ಲಿ ಪ್ರವಾಹ ರೀತಿತ್ತು. ನದಿಯಲ್ಲಿ ನೀರು ಹೆಚ್ಚಾಗಿದೆ ಗೆಳೆಯ. ಈ ತರ ಮಳೆಯಲ್ಲಿ ನದಿ ಪಾರ್ ಮಾಡೋದು ಸುರಕ್ಷತೆಯಲ್ಲ. ಸ್ವಲ್ಪ ಹೊತ್ತು ನಾವು ಕಾಡಲ್ಲೇ ಇರೋಣ. ಹಾ, ಆ ಕಡೆ ಗುಹೆ ಇದೆಯಲ್ವಾ, ಅಲ್ಲೇ ಸ್ವಲ್ಪ ಕಾಯ್ತಾ ಇರೋಣ. ಇಬ್ರು ಆ ಗುಹೆ ಒಳಗಡೆ ಹೋಗ್ತಾರೆ. ಆ ಗುಹೆನಲ್ಲಿ ಮೊದ್ಲೇ ಒಣಗಿರೋ ಕಟ್ಟಿಗೆಗಳಿತ್ತು. ಇದನ್ನ ಸುಟ್ಟಾಕ್ತೀನಿ, ಸ್ವಲ್ಪ ಬೆಚ್ಚಗಿರುತ್ತೆ. ಆಸಿಫ್ ವಸ್ತುಗಳನ್ನ ಕೊಂಡ್ಕೊಂಡಿದ್ನಲ್ಲ, ಅದರಲ್ಲಿ ಮ್ಯಾಚ್ ಬಾಕ್ಸ್ ಕೂಡ ಇತ್ತು. ಆಸಿಫ್ ಆ ಒಣಗಿರೋ ಕಟ್ಟಿಗೆಗೆ ಬೆಂಕಿ ಹತ್ತಿಸ್ತಾನೆ. ಮತ್ತೆ ಇಬ್ರು ಸ್ನೇಹಿತರು ಬೆಂಕಿ ಕಾಯಿಸ್ತಾ ಕೂತ್ಕೊಂಡ್ರು. ತುಂಬಾ ಹೊಟ್ಟೆ ಹಸಿತಾ ಇದೆ ಗೆಳೆಯ. ನನಗೂ ಅಷ್ಟೇ. ಕೇಳು, ನಾವೇನಾದ್ರೂ ಮಾಡ್ಕೊಂಡು ತಿನ್ನೋಣ. ಹೇಳ್ಬೇಕಂದ್ರೆ ಸ್ವಲ್ಪ ರೇಷನ್ ನಮ್ಮ ಹತ್ರನೂ ಇದೆ ಅಲ್ವಾ? ಆದ್ರೆ ನಾವು ಹೇಗ್ ಮಾಡೋದು? ನಮ್ಮ ಹತ್ರ ಪಾತ್ರೆ ಅಂತೂ ಇಲ್ವಲ್ಲ. ಆಗ ಆಸಿಫ್ ಗಮನ ಬಿದ್ರಿನ ಕಡೆ ಹೋಯ್ತು. ನಮ್ಮತ್ರ ಬ್ಯಾಂಬೂ ಇದೆಯಲ್ವಾ, ಬ್ಯಾಂಬೂ ಇಂದ ಅಡಿಗೆ ಮಾಡ್ಬೋದು ನಾವು. ಹೇಗೆ? ನೀನು ಬಂಬೂ ಬಿರಿಯಾನಿ ಕೇಳಿಲ್ವಾ? ಇಲ್ಲ. ಬಂಬೂ ಅಲ್ಲಿ ಬಿರಿಯಾನಿ ಮಾಡ್ತಾರ? ಆದ್ರೆ ನಮ್ಮ ಹತ್ರ ಮಾಂಸ ಎಲ್ಲಿದೆ? ಮಾಂಸ ಇಲ್ಲ ಅಂದ್ರೆ ಏನು? ಪನ್ನೀರ್ ಇದೆಯಲ್ವಾ, ಪನ್ನೀರ್ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ. ಆದ್ರೆ ಹೇಗೆ? ನೀನ್ ನೋಡ್ತಾ ಇರು. ಆಸಿಫ್ ಎರಡು ಬಿದ್ರಿನ ತುಂಡನ್ನ ಕತ್ತರಿಸಿ ಅವ್ರು ತಂದಿದ್ದಂತ ಅಕ್ಕಿನ ಅದ್ರೊಳಗಡೆ ಹಾಕ್ತಾರೆ. ಬಿದ್ರಲ್ಲಿ ಅಕ್ಕಿ, ನೀರು, ಮಸಾಲೆ, ಪನ್ನೀರ್, ಉಪ್ಪು ಎಲ್ಲ ಹಾಕ್ದ. ಮತ್ತೆ ಬಿದ್ರಿನ ಇನ್ನೊಂದು ಕಡೆ ಎಲೆಗಳನ್ನ ಹಾಕಿ ಆ ಬಿದ್ರನ್ನ ಮುಚ್ಚದ. ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿತಾ ಇರೋ ಕೆಂಡದ ಮೇಲೆ ಅದನ್ನ ಇಟ್ಟ.
ಇನ್ನು ಕೇವಲ 20 ನಿಮಿಷದಲ್ಲಿ ನಮ್ಮ ಬಂಬೂ ಬಿರಿಯಾನಿ ರೆಡಿ ಆಗುತ್ತೆ. ನೋಡೋಣ. ಆ ಬಿದ್ರು ಬೆಂಕಿನಲ್ಲಿ ಚೆನ್ನಾಗಿ ಬೇಯಕ್ಕೆ ಶುರುವಾಯ್ತು. ಆ ಬಿದ್ರು ಪೂರ್ತಿಯಾಗಿ ಸುಟ್ಟು ಹೋದ್ಮೇಲೆ ತುಂಬಾ ಒಳ್ಳೆ ಮಸಾಲೆ ಸುಹಾಸನೆ ಗುಹೆನಲ್ಲಿ ಹರಡ್ತು. ಅನ್ಸುತ್ತೆ ಬಿರಿಯಾನಿ ತಯಾರಾಗಿದೆ ಗೆಳೆಯ. ಆಸಿಫ್ ಆ ಬಿದ್ರನ್ನ ಹೊರಗ್ ತೆಗಿತಾನೆ, ಮತ್ತೆ ಎರಡು ಬಾಳೆ ಎಲೆನ ಹಾಕ್ದ. ಯಾವಾಗ ಬಿದ್ರು ಸ್ವಲ್ಪ ತಣ್ಣಗಾಯ್ತೋ ಅದ್ರೊಳಗಡೆ ಇದ್ದಂತ ಬಿರಿಯಾನಿನ ಎಲೆಗ್ ಹಾಕೊಂಡ್ರು. ನೋಡಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಹೇಗ್ ಬೇಕಾದ್ರೂ ಇರ್ಲಿ, ಹೊಟ್ಟೆ ಹಸು ಆಗಿದೆ, ತಿಂದು ಬಿಡೋಣ. ಇಬ್ರು ಬಿರಿಯಾನಿ ರುಚಿ ನೋಡಿ ಮಾತೇ ಬರ್ಲಿಲ್ಲ ಇಬ್ಬರಿಗೂ. ಆಮೇಲೆ ಇಬ್ರು ಖುಷಿಯಾಗಿ ಬ್ಯಾಂಬೂ ಬಿರಿಯಾನಿ ತಿನ್ನೋಕ್ ಶುರು ಮಾಡಿದ್ರು. ಗೆಳೆಯ, ನೀನು ಎಷ್ಟು ಸಖತ್ತಾಗಿ ಬಿರಿಯಾನಿ ಮಾಡ್ತೀಯಲ್ವಾ, ಅದ್ರ ಬಗ್ಗೆ ಏನ್ ಹೇಳಿ. ಧನ್ಯವಾದ. ನೀನು ಈ ಬಿರಿಯಾನಿಯನ್ನ ಮಾಡಿ ಮಾರ್ಬೇಕು ಗೆಳೆಯ. ಎಲ್ಲಿ ಈ ಕೂಲಿಗಳನ್ನ ಮಾಡ್ತಾ ಇರ್ತೀಯ? ಈ ಬಿರಿಯಾನಿ ಫೇಮಸ್ ಆಗಕ್ಕೆ ಟೈಮ್ ತಗೊಳ್ಳೋದಿಲ್ಲ. ನಿಜವಾಗ್ಲು? ಹಾ, ನೀನ್ ಹೇಳೋದಾದ್ರೆ ಒಟ್ಟಿಗೆ ಸೇರಿ ಡಾಬಾ ಓಪನ್ ಮಾಡೋಣ. ಹಾ, ಯಾಕಿಲ್ಲ. ಮಳೆ ನಿಂತಾಗ ನದಿ ನೀರು ಕೂಡ ಕಮ್ಮಿ ಆಯ್ತು. ಆಮೇಲೆ ಇಬ್ರು ಸ್ನೇಹಿತರು ತಮ್ಮ ಬಿದ್ರನ ತಲೆ ಮೇಲೆ ಹೊತ್ಕೊಂಡು ಹಳ್ಳಿಗ್ ಬಂದ್ರು. ಆದ್ರೆ ಇವತ್ತು ಬಿದ್ರನ ಅವರು ಮಾರ್ಲಿಲ್ಲ. ಮಾರ್ನೆ ದಿನ ಆಸಿಫ್ ಮತ್ತೆ ಸುನಿಲ್ ಹಳ್ಳಿಯ ಒಂದು ಮೂಲೆನಲ್ಲಿ ಒಂದು ಗಾಡಿ ಹಾಕೊಂಡ್ರು. ಹಳ್ಳಿ ಜನಗಳಿಗೆ ಆಶ್ಚರ್ಯ ಆಗ್ತಿತ್ತು ಇವರು ಬಿದ್ರಲ್ಲಿ ಏನ್ ವ್ಯಾಪಾರ ಮಾಡ್ತಿದ್ದಾರೆ ಅಂತ. ಅರೆ ಬಗು, ಇದೇನು? ಇದು ಬಂಬೂ ಬಿರಿಯಾನಿ ಅಂಕಲ್, ಪನೀರ್ದು. ಬಂಬೂ ಬಿರಿಯಾನಿ ಸ್ವಲ್ಪ ನಮಿಗೂ ಕೊಡು. ಹಳ್ಳಿ ಜನಗಳು ಮೊದಲನೇ ಬಾರಿಗೆ ಬ್ಯಾಂಬೂ ಬಿರಿಯಾನಿನ ರುಚಿ ನೋಡಿದ್ರು. ಅರೆ ವಾಹ್, ಏನ್ ಸಖತ್ ಆಗಿದೆ ಬಿರಿಯಾನಿ ಆಸಿಫಣ್ಣ. ಈ ತರ ಬಿರಿಯಾನಿ ನನ್ನ ಜೀವನದಲ್ಲೇ ತಿಂದಿಲ್ಲ, ಮಜಾ ಬಂದ್ಬಿಡ್ತು. ಆಸಿಫ್ ಮತ್ತೆ ಸುನೀಲ್ನ ಬ್ಯಾಂಬೂ ಬಿರಿಯಾನಿ ಹಳ್ಳಿನಲ್ಲಿ ಫೇಮಸ್ ಆಗೋಯ್ತು. ಗ್ರಾಹಕರು ಕ್ಯೂನಲ್ಲಿ ನಿಂತ್ಕೊಂಡು ಬ್ಯಾಂಬೂ ಬಿರಿಯಾನಿನ ತಿನ್ನೋಕ್ ಶುರು ಮಾಡಿದ್ರು. ಆಸಿಫ್ ಮತ್ತೆ ಸುನೀಲ್ ಸಂಪಾದನೆ ಜಾಸ್ತಿನೇ ಆಯ್ತು. ಮತ್ತಿನ್ನೇನು, ಸುನೀಲ್ ಮತ್ತೆ ಆಸಿಫ್ ತಮ್ಮ ಕೂಲಿ ಕೆಲ್ಸನ ಬಿಟ್ಟು ಬ್ಯಾಂಬೂ ಬಿರಿಯಾನಿ ಮಾರೋದಕ್ಕೆ ಶುರು ಮಾಡಿದ್ರು. ಅವರಿಬ್ರು ಸಹ ಹಗಲು ರಾತ್ರಿ ಅಂತ ನೋಡದೆ ಕೆಲ್ಸ ಮಾಡ್ತಾ ಇದ್ರು. ತುಂಬಾ ದೂರ ದೂರದಿಂದ ಜನಗಳು ಬ್ಯಾಂಬೂ ಬಿರಿಯಾನಿ ತಿನ್ನಕ್ ಬರ್ತಿದ್ರು. ಮತ್ತೆ ನೋಡ್ತಾ ನೋಡ್ತಾ ಆ ಹಳ್ಳಿನಲ್ಲಿ ಒಂದು ದೊಡ್ಡ ಹೋಟೆಲ್ಲೇ ಓಪನ್ ಮಾಡಿದ್ರು. ಮತ್ತಿಬ್ರು ಶ್ರೀಮಂತರು ಆದ್ರು. ಅಂದ್ಕೊಂಡಿರ್ಲಿಲ್ಲ ಯಾವತ್ತಾದ್ರೂ ಹೀಗೂ ಆಗುತ್ತೆ ಅಂತ. ನಾನು ಕೂಡ ಯೋಚನೆ ಮಾಡಿರ್ಲಿಲ್ಲ ಗೆಳೆಯ, ಅವತ್ತು ಆ ಮಳೆ ನಮ್ಮ ಲಕ್ ಬದಲಾಯಿಸಕಂತಾನೆ ಬಂದಿತ್ತು. ಹಾ, ಅವತ್ ಮಳೆ ಬಂದಿಲ್ಲ ಅಂದಿದ್ರೆ, ನಾವ್ ಸಿಕ್ಕಾಕೊಂಡಿಲ್ಲ ಅಂದಿದ್ರೆ, ನಾವ್ ಯಾವತ್ತು ಬಂಬೂ ಬಿರಿಯಾನಿ ಮಾಡ್ದಾನೆ ಇರ್ಲಿಲ್ಲ. ಗೆಳೆಯ, ಇದೆಲ್ಲ ಮುಂಚೆನೆ ಬರೆದಿತ್ತು. ಆ ದೇವರು ಮುಂಚೆನೆ ಎಲ್ಲರ ಅದೃಷ್ಟವನ್ನ ಬರೆದಿರ್ತಾನೆ. ನಾವು ಬರೀ ದಾರಿ ಹೋಕರು, ಅವನ ಮಾರ್ಗದಲ್ಲೇ ನಡೀತಾ ಇರ್ತೀವಿ. ಖಂಡಿತ. ಬ್ಯಾಂಬೂ ಬಿರಿಯಾನಿ ಸುನೀಲ್ ಮತ್ತೆ ಆಸಿಫ್ ಅದೃಷ್ಟನೆ ಬದಲಾಯಿಸಿತ್ತು. ಮತ್ ಅವರಿಬ್ಬರಿಗೂ ಜೀವನದ ದೊಡ್ಡ ವಿಷಯ ಅರ್ಥ ಆಗಿತ್ತು. ಸಮಸ್ಯೆಗಳಿಂದ ಹೊಸ ದಾರಿ ಕಾಣಿಸತ್ತೆ. ಯಾವಾಗ ಯಾವ ದಾರಿ ಎಲ್ಲಿ ಕರ್ಕೊಂಡು ಹೋಗುತ್ತೋ.